वीक्षकरे दिनक्कोंदु दारी दीप चानलिगे स्वागत सुस्वागत इंदु निमगे ओंदु एम्मे कथे हेळुत्तेने ओंदु एम्मे कारिगे डिक्के ओडिदरे एनागुत्तदे एंबुदु निमगे तिळिदे इदे आ कारिन ड्रैवर मत्तु एम्मे कायुववरु जगळवाडुत्तारे अवर जगळवन्नु बिडिसलु मत्यारो बरुत्तारे कोने कोनेगे अदु पोलीस स्टेशनिगे अथवा कोर्टिगे होगि न्याय इत्यर्थवागुत्तदे आदरे नानिल्ली हेळुत्तिरोदु आ कथेयल्ल इल्लि बेरेदे आगिदे एम्मे ओंदु कारिगे गुद्दिदे इदरिंदागि गुलबर्गा वलयदल्लिरुव एल्ला ग्राम पंचायतिय अधिकारिगळु शाला शिक्षकरु मुख्योपाध्यायरु सीआरपि बीआरपि बीआरसि ಮತ್ತು ಬಿಇಒ ಡಿಡಿಪಿ ಈ ಎಲ್ಲಾ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಾಗಿದೆ ಏಕೆಂದರೆ ಆ ಕಾರಿಗೆ ಗುದ್ದಿರುವ ಎಮ್ಮೆ ಕಾಯುವವನು ಅವನು ಬಾಲಕಾರ್ಮಿಕ ವೀಕ್ಷಕರೇ ದಿನಾಂಕ 27/7/2021 ರಂದು ಗುಲ್ಬರ್ಗದ ಅಪರ ಆಯುಕ್ತರ ಕಚೇರಿ ನಿರ್ದೇಶಕರು ಇಲಾಖಾ ಕಚೇರಿ ನಿಮಿತ್ತ ಕೊಪ್ಪಳಕ್ಕೆ ಆಗಮಿಸುತ್ತಿದ್ದಾಗ ಜೇವರ್ಗಿ ತಾಲ್ಲೂಕಿನ ಮಂದೇವಾಲ ಹತ್ತಿರ ಬಳಿ ಆಕಸ್ಮಿಕವಾಗಿ ಎಮ್ಮೆಗಳು ರಸ್ತೆಯ ಮಧ್ಯೆ ನುಗ್ಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಇದರಿಂದಾಗಿ ವಾಹನದ ಮುಂಭಾಗದ ಬಂಪರ್ ಸ್ವಲ್ಪ ಜಖಂ ಆಗಿದೆ ಆದರೆ ಇಲ್ಲಿ ಬಂದಿರುವ ಪ್ರಶ್ನೆ ಏನೆಂದರೆ ಆ ಎಮ್ಮೆ ಕಾಯುವವನು ಬಾಲಕಾರ್ಮಿಕ ಇದನ್ನೆಲ್ಲ ವಿಚಾರಿಸಿದ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಿದರು ಆಯಾ ವಲಯದ ಅಧಿಕಾರಿಗಳು ತಕ್ಷಣ ಪ್ರವೃತ್ತರಾಗಿ ಆ ಮಗುವನ್ನು ಬಾಲಕಾರ್ಮಿಕತೆಯಿಂದ ಮುಕ್ತಗೊಳಿಸಿ ಶಾಲೆಗೆ ದಾಖಲಾತಿ ಮಾಡಿಕೊಂಡರು ಅಷ್ಟೇ ಅಲ್ಲ ಮಂದೇವಾಲದ ತೋಟದ ಮನೆಯಲ್ಲಿ ಜೀತದಾಳವಾಗಿ ದುಡಿಯುತ್ತಿದ್ದ ಆ ಮಗುವಿಗೆ ಜೀತದಿಂದ ಮುಕ್ತಗೊಳಿಸಿದ್ದಾರೆ ಈಗ ಆ ಮಗು ಶಾಲೆಗೆ ಹೋಗುತ್ತಿದ್ದಾನೆ ಮತ್ತು ಸಂತೋಷದಿಂದಿದ್ದಾನೆ ಮನುಷ್ಯ ನಡೆದರೆ ಒಂದು ಗರಿಕಿ ಹುಲ್ಲು ಕೂಡ ಬೆಳೆಯುವುದಿಲ್ಲ ಎಂದು ನಾವು ಕೇಳಿದ್ದೇವೆ ಆದರೆ ಇಂತಹ ಅಧಿಕಾರಿಗಳು ನಡೆದರೆ ಗರಿಕಿ ಹುಲ್ಲು ಏಕೆ ಕಲ್ಪವೃಕ್ಷವೇ ಬೆಳೆಯುತ್ತದೆ ಎಂಬುದಕ್ಕೆ ಇದೇ ಉದಾಹರಣೆಯಾಗಿದೆ ಈ ಅಧಿಕಾರಿ ಬೇರೆ ಯಾರು ಅಲ್ಲ ಗುಲ್ಬರ್ಗಾ ವಲಯದ ಅಪರ ಆಯುಕ್ತರ ಕಚೇರಿ ನಿರ್ದೇಶಕರು ಶ್ರೀ ವರ್ಧನ್ ಸಾಹೇಬರು ಇವರ ಆದರ್ಶದ ಮಾರ್ಗದಲ್ಲಿಯೇ ನಾವು ನೀವು ನಡೆಯೋಣ ನಮ್ಮ ನಾಡು ನುಡಿ ದೇಶವನ್ನು ಬೆಳೆಸೋಣ ಎಂದು ಹೇಳುತ್ತಾ ಇಂದಿನ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು